ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿದ್ದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ವಿದ್ಯಾರ್ಥಿನಿ ವೈಷ್ಣವಿ ರೆಡ್ಡಿ ತನ್ನ ಮನೆಗೆ ಮರಳಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಾಯದಿಂದ ನಾನು ಮರುಜನ್ಮ ಪಡೆದಂತಾಗಿದೆ ಎಂದು ವಿದ್ಯಾರ್ಥಿನಿ ಭಾವುಕರಾದರು. ಉಕ್ರೇನ್ ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿದ್ದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ವಿದ್ಯಾರ್ಥಿನಿ ವೈಷ್ಣವಿ ರೆಡ್ಡಿ ತನ್ನ ಮನೆಗೆ ಮರಳಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಾಯದಿಂದ ನಾನು ಮರುಜನ್ಮ ಪಡೆದಂತಾಗಿದೆ ಎಂದು ವಿದ್ಯಾರ್ಥಿನಿ ಭಾವುಕರಾದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ವಿದ್ಯಾರ್ಥಿನಿ ಕಳೆದ ಕೆಲವು ದಿನಗಳಿಂದ ಉಕ್ರೇನ್ ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿದ್ದು ಬಸವ ಕಲ್ಯಾಣ ನಗರಕ್ಕೆ ಬರುತ್ತಿದ್ದ ಹಾಗೆ ಶಾಸಕ ಶರಣು ಸಲಗರ್ ಮತ್ತು ತಹಶೀಲ್ದಾರ್ ಸಾವಿತ್ರಿ ಸಲಗರ್ ವಿದ್ಯಾರ್ಥಿನಿಯನ್ನ ಸನ್ಮಾನಿಸಿ ಸ್ವಾಗತ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಮಾತನಾಡಿ, ನಾನು ನನ್ನ ಮನೆಗೆ ಬಂದಿರುವುದೇ ಒಂದು ಪವಾಡ. ನಾನು ಮನೆಗೆ ಬಂದು ನನ್ನ ಕುಟುಂಬವನ್ನು ನೋಡುತ್ತೇನೆ ಎಂಬ ಭರವಸೆ ಇರಲಿಲ್ಲ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯದಿಂದ ನನಗೆ ಮರು ಜೀವ ಪಡೆದಂತಾಗಿದೆ ಎಂದರು. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪುತಿನ್ ಅವರ ಜೊತೆ ಮಾತನಾಡಿದ ನಂತರ ನಾವು ತವರೂರಿಗೆ ಬರಲು ಸುಲಭವಾಯಿತು ಎಂದು ತಿಳಿಸಿದರು. ಸತತವಾಗಿ 10 ದಿನಗಳ ಕಾಲ ಏನು ಯುದ್ಧ ನಡೆದಿತ್ತು ಯುಕ್ರೇನ್ ಮತ್ತು ರಷ್ಯಾ, ತಾವು ಕೂಡ ಅಲ್ಲಿ ಯುಕ್ರೇನಲ್ಲಿ ಸಿಲುಕಿದ್ರಿ, ಈಗ ತಾಯ್ನಾಡಿಗೆ ವಾಪಸ್ ಆಗಿರಿ, ಹೆಂಗೆ ಅನ್ಸುತ್ತೆ? ಭಾಳ ಖುಷಿ ಆಗ್ತಿದೆ. ನಂಗೆ ಸ್ವಲ್ಪನೂ ಹೋಗಿರಲಿಲ್ಲ. ನಾನು ಬಂದು ಮತ್ತೆ ನನ್ನ ಪೇರೆಂಟ್ಸನ್ನು ನೋಡ್ತೀನಿ, ನನ್ನ ದೊಡ್ಡಪ್ಪ ನನ್ನ ಅಪ್ಪ ನೋಡ್ತೀನಿ, ಅಂತ ನನ್ನ ತಂದೆ ಮಾವನ ನೋಡ್ತೀನಿ, ನನ್ನವರನ್ನು ನೋಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಅನಿಸಿರಲಿಲ್ಲ ಸ್ವಲ್ಪನೂ. ಬಟ್ ಕರ್ನಾಟಕ ಸರ್ಕಾರದಿಂದಾಗೆ ಭಾರತ ಸರ್ಕಾರದಿಂದ ಭಾಳ ಹೆಲ್ಪ್ ಆಗಿದೆ. ಅವರು ಎಲ್ಲ ತಮ್ಮಿಂದ ಎಷ್ಟಾಗುತ್ತೋ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಮೀರಿ ಎಲ್ಲ ಪ್ರಯತ್ನ ಪಟ್ಟು ನಮ್ಮನ್ನು ಅಲ್ಲಿಂದ ಒಬ್ಬೊಬ್ಬರಾಗಿ ಹೊರಗೆ ತೆಗಿತಿದ್ದಾರೆ. ಎಷ್ಟೋ ಭಾರತೀಯರು ಈಗ ರಿಟರ್ನ್ ಆಗಿದ್ದಾರೆ ಆಲ್ರೆಡಿ ಇಲ್ಲಿಗೆ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ. ಅದು ಮೇನ್ ಟಾರ್ಗೆಟ್ ಆಗಿರೋದು ಕಾರ್ಕಿವ್, ನಾನಿರೋ ಏರಿಯಾ. ಸೊ ಮೇನ್ ಆಗಿರೋದ್ರಿಂದ ಅಲ್ಲಿನ ಮಕ್ಕಳನ್ನ ಹೊರಗೆ ತರೋಕೆ ಭಾಳ ಕಷ್ಟ ಆಗ್ತಿತ್ತು. ಅದು ನಾವು ಗೌರ್ಮೆಂಟ್ಗೆ ಆ ಮೂಲಕ ಬ್ಲೇಮ್ ಮಾಡೋದು ಒಳ್ಳೇದೇ ಅಲ್ಲ. ಯಾಕಂತಂದರೆ ಯಾವ ಸರ್ಕಾರ ಇದ್ದರೂ ಅಷ್ಟು ಹೆಲ್ಪ್ ಮಾಡಲ್ಲ. ಅಷ್ಟು ಮೋದಿ ಸರ್ಕಾರ ಎಲ್ಲದರಲ್ಲೂ ಹೆಲ್ಪ್ ಮಾಡಿದೆ. ಈವನ್ ಕರ್ನಾಟಕ ಸರ್ಕಾರ ಎಮ್ ಎಲ್ ಎ ಸರ್, ತಹಶೀಲ್ದಾರ್ ಮಾಡಮ್ ಪ್ರತಿದಿನ ಕಾಂಟ್ಯಾಕ್ಟ್ ಅಲ್ಲಿದ್ರು, ಪ್ರತಿದಿನ ಕಾಲ್ ಮಾಡ್ತಿದ್ರು, ಎಲ್ಲಿದ್ದೀರಾ, ಹೇಗಿದ್ದೀರಾ, ಊಟ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಇರ್ತಿತ್ತು. ನನ್ನ ಪೇರೆಂಟ್ಸ್ಗೆ ಕೇವಲ ಮಾತಾಡ್ತಿರೋದು ನನ್ನ ಪೇರೆಂಟ್ಸ್ಗೆ ಮತ್ತು ಮ್ಯಾಮ್ಗೆ ಸರ್ಗೆ ಅಷ್ಟೇ ಮಾತ್ರ. ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಕೊಡ್ತಿದೆ. ನಾವು ಹೊರಗೆ ಬರಬೇಕಾದ್ರೆ ಇವತ್ತು ನನ್ನ ತಂದೆಯವ್ರಿಗೆ ಹೇಳಿದೆ, ನಾನು ಏನೇ ಆಗಲಿ ಇಲ್ಲಿದ್ದರೂ ಹೇಗೂ ಏನಾಗೋದಿದೆ ಅದು ಆಗುತ್ತೆ, ಹೊರಗೆ ಬಂದರೂ ಆಗುತ್ತೆ ಅಂತ. ಸೊ ನಾನು ಏನೇ ಆಗಲಿ ಹೊರಗೆ ಬಂದು ನೋಡ್ತೀನಿ, ಏನೇ ಆಗಲಿ ಅದು ಮುಂದಿಂದ ಯಾರು ಕೈಯಲ್ಲಿಲ್ಲ ಅಂತ ಹೇಳಿದೆ. ಅವರು ಒಳ್ಳೆಯದ ಏನೇ ಆಗಲಿ ಆಯಿತು, ನಿನ್ನ ಇಷ್ಟ ನೋಡು, ಏನು ಮಾಡ್ತೀಯ, ಹೊರಗೆ ಬಂದುಬಿಡು ನೋಡು, ಯಾರು ಕೈಯಲ್ಲೂ ಇಲ್ಲ ಅಂತ ಹೇಳಿದ್ರು. ಹೊರಗೆ ಬಂದೆ, 9 ಕಿಲೋಮೀಟರ್ ನಡಿಬೇಕಾಯ್ತು ನಮಗೆ. ನಾ ಇರೋ ಏರಿಯಾಯಿಂದ ಹೊರಗೆ ಟ್ರೈನ್ ಹೋಗಬೇಕಾದ್ರೆ 9 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಊಟ ಎಲ್ಲ ಬ್ಯಾಗ್ ಅಷ್ಟೆಲ್ಲ ಬ್ಯಾಗ್ ಹೊತ್ಕೊಂಡು 9 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋದ್ಮೇಲೆ ಇವಾಗೇನಪ್ಪ ರೈಲ್ವೆ ಸ್ಟೇಷನ್ ತಲುಪಿದ್ವಿ ಅನ್ನೋಷ್ಟರಲ್ಲಿ 2 ಬ್ಲಾಸ್ಟಿಂಗ್ ಆಗಿಬಿಡ್ತು. ಅವು ಫಸ್ಟ್ ಟೈಮ್ ನಾನು ಇವಾಗ ಏನು ಇವಾಗ ಇರಲ್ಲೇ ಅನ್ನೋ ಹೋಪ್ ಕಳ್ಕೊಂಡಿದ್ದು ಆ ಮೂಮೆಂಟಲ್ಲಿ. ಎಲ್ಲ ಸ್ಟೂಡೆಂಟ್ಸ್ ಇಷ್ಟೇ ಎದುರು ಬಿಟ್ಟಿದ್ರು, ಮೇಲೇ ಬಿತ್ತು ಅನ್ನೋ ಥರ ಅಂದರೆ ಅತಿ ಸಮೀಪವಾಗಿ ಬಿದ್ದಿತ್ತು. ಇನ್ನೊಂದು ಸಲ ಏನಾಗ್ತು ಅಂದರೆ ಮೇಲೆ ಬಿತ್ತು ಅನ್ನೋ ಥರ ಆಡಿದ್ರು ಎಲ್ಲರೂ. ಆ ಸಮಯದಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ಹೆದರ್ಕೊಂಡು ಓಡೋಗ್ಬಿಟ್ರು. ಆಮೇಲೆ ಮತ್ತೆ ಗುಂಪಾಗಿ ಇಲ್ಲಿ ಎಲ್ಲರೂ ಒಂದು ಸ್ವಲ್ಪ ಸೇರ್ಕೊಂಡು ಬಂದ್ವಿ. ರೈಲ್ವೆ ಸ್ಟೇಷನ್ ತಲುಪಿದ ತಕ್ಷಣ ಅಲ್ಲಿ ಫಸ್ಟ್ ಪ್ರಯಾರಿಟಿ ಯುಕ್ರೇನಿಯನ್ಸ್ ಇತ್ತು. ಇಂಡಿಯನ್ ಫ್ಲಾಗ್ ಹಿಡಿದಿದ್ರೆ ಅವ್ರು ಒಳಗ್ಬಿಟ್ಟಿದ್ರು, ಅದು ಮೇನ್ ಇಂಪಾರ್ಟೆಂಟು. ಬಟ್ ಬೇರೆ ರಾಷ್ಟ್ರದವ್ರಿಗೆ ಅಥವಾ ಬೇರೆ ಯಾವುದೇ ಸ್ಟೂಡೆಂಟ್ಸಿಗೂ ಅವ್ರು ಅಲೋ ಮಾಡ್ತಿರಲಿಲ್ಲ ಯುಕ್ರೇನಿಯನ್ಸ್ ಬಿಟ್ಟು. ನಮ್ಮ ಇಂಡಿಯನ್ ಫ್ಲಾಗಿಂದ ಭಾಳ ಒಳ್ಳೆ ಕೆಲಸ ಆಯಿತು, ಕೊಟ್ಟು ಪ್ರಯಾರಿಟಿ ಕೊಟ್ಟು ಗರ್ಲ್ಸಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟರು, ಒಳಗೆ ಹೋದರು. ಇನ್ನೂ ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಬಾಯ್ಸ್ ಇದ್ದಾರೆ ನಮ್ಮದೇ ಕಾಲೇಜಲ್ಲಿ, ನಮ್ಮ ಹಾಸ್ಟೆಲಲ್ಲಿರುವ ಕೆಲವೊಂದು ಬಾಯ್ಸ್ ಇದ್ದಾರೆ, ಇನ್ನೂ ಅಲ್ಲೇ ಸಿಲುಕಿದ್ದಾರೆ. ಉಕ್ರೇನ್ ಯುದ್ಧ ಭೂಮಿಯಲ್ಲಿ ನನ್ನ ರಾಷ್ಟ್ರ ಧ್ವಜ ತೋರಿಸಿ ನಾವು ನಮ್ಮ ಜೀವವನ್ನು ಕಾಪಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು. ಇನ್ನು ಹಲವು ವಿದ್ಯಾರ್ಥಿಗಳು ಉಕ್ರೇನ್ ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿದ್ದು ಅವರ ರಕ್ಷಣೆಗೆ ಕೇಂದ್ರ ಸರ್ಕಾರಕ್ಕೆ ವೈಷ್ಣವಿ ಮನವಿ ಮಾಡಿದ್ದಾರೆ. ಇನ್ನು ಯುದ್ಧ ಶುರುವಾದ ಸಮಯದಿಂದ ಬಸವ ಕಲ್ಯಾಣ ತಹಶೀಲ್ದಾರ್ ಸಾವಿತ್ರಿ ಸಲಗರ್ ಹಾಗೂ ಶಾಸಕ ಶರಣು ಸಲಗರ್ ಅವರು ನಿರಂತರ ನನ್ನ ಸಂಪರ್ಕದಲ್ಲಿದ್ದರು. ನನ್ನನ್ನು ಭಾರತಕ್ಕೆ ಆದಷ್ಟು ಬೇಗನೆ ಕರೆ ತರುತ್ತೇನೆ ಎಂದು ತಿಳಿಸಿದ್ದರು. ಕೊಟ್ಟ ಮಾತಿನಂತೆ ನನ್ನನ್ನು ಕರೆ ತರಲು ಹರಸಾಹಸ ಪಟ್ಟಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿ ಧನ್ಯವಾದ ತಿಳಿಸಿದರು. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಮಹಾದ್ವಾರದ ಬಳಿ ವಿದ್ಯಾರ್ಥಿನಿಯನ್ನ
ಸ್ವಾಗತಿಸಿ ಬರಮಾಡಿಕೊಂಡ ಶಾಸಕ ಶರಣು ಸಲಕರ್ ಮಾತನಾಡಿ, ನಮ್ಮ ಮನೆಯ ಮಗಳು ತವರೂರಿಗೆ ಮರಳಿ ಬಂದಿರುವುದು ಹೆಮ್ಮೆಯ ಮತ್ತು ಖುಷಿಯ ವಿಚಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದಿಂದ ನಮ್ಮ ಸಹೋದರಿ ಸುರಕ್ಷಿತವಾಗಿ ಮನೆ ತಲುಪಿದ್ದಾಳೆ. ಹೀಗಾಗಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ. ಮತ್ತು ಇನ್ನು ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿರುವ ವಿದ್ಯಾರ್ಥಿಗಳನ್ನು ಕೇಂದ್ರ ಸರ್ಕಾರ ಸುರಕ್ಷಿತವಾಗಿ ಕರೆತರುವ ಕೆಲಸ ಮಾಡುತ್ತಿದೆ. ಹಾಗಾಗಿ ಯಾರು ಕೂಡ ಕೆದರುವ ಅವಶ್ಯಕತೆ ಇಲ್ಲ ಎಂದು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆ ಮಾತನಾಡಿ ವೈಷ್ಣವಿ ರೆಡ್ಡಿ ಅವರಿಗೆ ನಮ್ಮ ದೇಶದಲ್ಲಿಯೇ ವೈದ್ಯಕೀಯ ಶಿಕ್ಷಣ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಬಸವರಾಜ್ ಬೊಮ್ಮಾಯಿ ಸಾಹೇಬರನ್ನು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಇಡೀ ಬಸವ ಕಲ್ಯಾಣದ ಮಹಾಜನತೆ ಪರವಾಗಿ ನಾನು ತಿಳಿಸ್ತೇನೆ. ವಿಶೇಷವಾಗಿ ತಾವೆಲ್ಲರೂ ನೋಡಿದ್ರಿ, ವೈಷ್ಣವಿ ರೆಡ್ಡಿಯವರು ನಾವೊಬ್ಬಕ್ಕೆ ಬಂದು ತಲುಪಿನಿ ಅಷ್ಟಕ್ಕೆ ಇದು ಮುಗಿತಂತಿಲ್ಲ. ಸಾಕಷ್ಟು ಜನ ಇನ್ನೂ ಉಕ್ರೇನ್ನಲ್ಲಿ ವಿಶೇಷವಾಗಿ ಕಾರ್ಕಿವ್ನಲ್ಲಿ ನನ್ನ ಥರನೇ ನನ್ನ ಫ್ರೆಂಡ್ಸರು ನನ್ನ ಎಲ್ಲ ಸಹೋದರರು ಅಲ್ಲಿ ಹರ ಅವ್ರನ್ನು ಕೂಡ ನನ್ನ ಹಾಗೆ ಸುರಕ್ಷಿತವಾಗಿ ಬಂದು ತಲುಪಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಹೋದರಿ ಮಾಡಿಕೊಂಡಿದ್ದು ತಾವೆಲ್ಲರೂ ಕೇಳಿದ್ರಿ. ಅದಕ್ಕಾಗಿ ನಮಗೂ ಕೂಡ ಒಂದು ಸ್ವಲ್ಪ ಎಲ್ಲೋ ಒಂದು ಆತಂಕ ಇತ್ತು. ವಿಶೇಷವಾಗಿ ಏನು ಒಬ್ಬ ಸ್ನೇಹಿತನನ್ನು ನಾವು ಕಳ್ಕೊಂಡು ಇಡೀ ಕರ್ನಾಟಕ ರಾಜ್ಯನೇ ದುಃಖದಲ್ಲಿತ್ತು. ಅಂಥ ಸಮಯದಲ್ಲೂ ಕೂಡ ವೈಷ್ಣವಿ ರೆಡ್ಡಿ ಅವರು ಯಾವುದೇ ರೀತಿ ಧೈರ್ಯ ಕಳ್ಕೊಳ್ಳಾರದೆ ಅತ್ಯಂತ ಇವತ್ತು ದೆಹಲಿಗೆ ಬಂದು ತಲುಪುವಲ್ಲಿ ವಿಶೇಷವಾಗಿ ಬಸವ ಕಲ್ಯಾಣ ಬಂದು ತಲುಪಲಲ್ಲಿ ಅವ್ರ ಧೈರ್ಯನೂ ಕೂಡ ಕಾರಣ ಅಂತೇಳಿ ನಾನು ಹೇಳುತ್ತಾ ಹೀಗಾಗಿ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.